ಕೋಳಿಕುಡಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸೌಕರ್ಯಕ್ಕಾಗಿ ರಾಜ್ಯ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಮಂಜೂರಾಗಿದ್ದರೂ ಕೂಡ ಕಳಪೆ ಕಾಮಗಾರಿಯಿಂದಾಗಿ ಗ್ರಾಮಕ್ಕೆ ಸಕಾಲದಲ್ಲಿ ನೀರು ಸಿಗುತ್ತಿಲ್ಲ ಎಂದು ಸಾರ್ವಜನಿಕ ವಲಯದಲ್ಲಿ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿಬರುತ್ತಿದೆ ಹಿರೇಕೋಡಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸೌಕರ್ಯಕ್ಕಾಗಿ ರಾಜ್ಯ ಸರ್ಕಾರದಿಂದ ಮೊದಲ ಕಂತಿನ ಪ್ರಾಜೆಕ್ಟ್ನ 6 ಕೋಟಿ ಮಂಜೂರಾಗಿದ್ದು ಮಲಿಕ್ವಾಡ್ ನದಿಯಿಂದ ಹಿರೇಕೋಡಿ ಗ್ರಾಮಕ್ಕೆ ಪೈಪ್ಲೈನ್ ಮೂಲಕ ಕಾಮಗಾರಿ ಮಾಡಲಾಗಿದ್ದು ಈ ಯೋಜನೆಯಲ್ಲಿ 5 ವರ್ಷಗಳವರೆಗೆ ಮೇಂಟೆನೆನ್ಸ್ ಹಾಗೂ ಜಾಕ್ವೆಲ್ ನಿರ್ಮಾಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಮಂಜೂರಾಗಿದ್ದು ಇನ್ನೂವರೆಗೆ ಜಾಕ್ವೆಲ್ ಪೂರ್ತಿಗೊಳಿಸದೇ ಇದ್ದದ್ದು ವಿಷಾದಕರ ಸಂಗತಿಯಾಗಿದೆ ಎಂದು ಹಿರೇಕೋಡಿ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯ ವಿಕ್ರಮ್ ಬನ್ಗೆ ಆಪಾದಿಸಿದ್ದಾರೆ ನಾವು ಮಲಿಕ್ವಾಡಕ್ಕೆ ಬಂದು ಪ್ರತ್ಯಕ್ಷವಾಗಿ ಇಲ್ಲಿ ಜಾಕ್ವೆಲ್ ಹತ್ರ ಬಂದು ನೋಡಿದ್ವಿ ಯಾಕಪ್ಪ ಅಂತಂದ್ರೆ ಹಿರೇಕುಡಿ ಗ್ರಾಮದಲ್ಲಿ ಸುಮಾರು 1.5 ತಿಂಗಳಿಂದ ನೀರು ಬರ್ತಾ ಇಲ್ಲ ಅದರದ್ದು ವಾಸ್ತುಸ್ಥಿತಿ ಏನಪ್ಪ ಅಂತೇಳಿಂದ ನಾವು ಬಂದು ಇಲ್ಲಿ ನೋಡಬೇಕಾಗಿತ್ತು ಅದನ್ನು ಇಲ್ಲಿ ನೋಡಿ ಯಾಕಪ್ಪ ಅಂತಂದ್ರೆ ಸುಮಾರು 6 ವರ್ಷ ಹಿಂದಗಡೆ ಮಾನ್ಯ ಪ್ರಕಾಶನ ಉಕ್ಕೇರಿಯವರ ಪ್ರಯತ್ನದಿಂದ ಇದು ಮಾಡಿದರು 6 ಕೋಟಿ ಅಂತೇಳಿಂದ ಅದಾದ ನಂತರ 5 ವರ್ಷಲಿ ಮತ್ತೇನೋ ರೀಟೆಂಡರ್ ಆಗೈತಿ ಆ ರೀಟೆಂಡರ್ ಆದ ಬಳಿಕ ಇನ್ನೂವರೆಗೆ ಆ ಕಾಂಟ್ರಾಕ್ಟರ್ನ ಹತ್ರನ ಐತಿ ಅಂತೇಳಿಂದ ಮತ್ತು ಇದು ಕಮ್ಮಿ ಕಮ್ಮಿ ಇಲ್ಲಂದ್ರೆ 8-10 ಸಲ ಸುಟ್ಟೈತಿ ಮತ್ತು 10-15 ಸಲ ಬಾದ್ ಆಗೈತಿ ಇದು ಯಾಕೆ ಅಂತ ಕೇಳಿದ್ರೆ ಕಳಪೆ ಕಾಮಗಾರಿ ಆಗೈತಿ ಸ್ಪಷ್ಟ ಹೇಳಬೇಕಪ್ಪ ಅಂತಂದ್ರೆ ಕಳಪೆ ಕಾಮಗಾರಿ ಆಗೈತಿ ಮತ್ತು ಮಳಿಗೆ ಮಾಲಕ ಯಾರಾದರೂ ಇದ್ರೆ ಇಲ್ಲಿ ರಾಜೇಂದ್ರನ ಪಾಟೀಲ್ ಇವರ ನಮ್ಮ ಇದಕ್ಕೆ ಹಿರುಕುಡಿ ಗ್ರಾಮಸ್ಥರಿಗೆ ಸಹಕಾರ ಆಗಲಿ ಅಂತೇಳಿ ಮಳಿಗೆ ಕೊಟ್ಟಿದ್ರೆ ಅವ್ರದ್ದು 4.5 ವರ್ಷ ಆಯಿತು 2 ಲಕ್ಷ ರೂಪಾಯಿ ಇನ್ನೂ ತನಕ ಕೊಟ್ಟಿಲ್ಲ ಮತ್ತು ಇದಕ್ಕೆ ನಿರ್ಲಕ್ಷ್ಯಕ್ಕೆ ಕಾರಣ ಯಾರಾದರೂ ಇದ್ದರೆ ಅದು ಕಾಂಟ್ರಾಕ್ಟರ ಮತ್ತು ಕಾಂಟ್ರಾಕ್ಟರ್ನ ಸಹಿಸ್ತಕ್ಕಂಥ ಜವಾಬ್ದಾರಿಯುತ ಇರ್ತಕ್ಕಂಥ ಅಧಿಕಾರಿಗಳ ಈ ಅಧಿಕಾರಿಗಳ ಈ ಥರ ಶಾಮೀಲ್ ಇದ್ದಾರೆ ಅಂತೇಳಿಂದ ನೇರವಾಗಿ ಸ್ಪಷ್ಟವಾಗಿ ಕಾಣಿಸಾಕತಿ ಪಗಾರ ತೊಗೊಳ್ತಾರೆ ಅಂತೇಳಿಂದ ಹೇಳ್ತಿರ್ಬೋದು 24 ತಾಸವರೆಗೆ ಇವರು ಕೆಲಸ ಮಾಡ್ತಾರೆ ಯಾವಾಗ ಹಿರುಕುಡಿಗೆ ನೀರು ಕಡಿಮೆ ಬೀಳಕ್ಕೆ ಕೊಡೋದಿಲ್ಲ ಯಾವಾಗ ನೀರು ಬಂದ್ ಆಗ್ತಿತ್ತು ಅಂತಂದ್ರೆ ಇವು ಮಷಿನರಿ ಬಂದು ಬಿದ್ದಾಗ ಮಷಿನರಿ ಯಾಕೆ ಬಂದು ಬೀಳ್ತಾವಪ್ಪ ಹಾಂ ಕೋಟಿಗಟ್ಟಲೆ ಐತಿ 21 ಕೋಟಿ ಅಂತೇಳಿ ಅಂದ ನಮಗೆ ಕೇಳಕ್ಕೆ ಸಿಕ್ಕೈತಿ ಮತ್ತು ಇಲ್ಲಿ ಬಂದು ನೋಡಿದ್ರೆ ಭಾಳ ಮಾಡಿ 70,000 ಮೆಟೀರಿಯಲ್ ಇದಾವೆ ಹಿಂಗಾದ್ರೆ ಹೆಂಗೆ ರೀ ಇದರಿಂದ ನಮ್ಮ ಗ್ರಾಮಕ್ಕೆ ಲಾಸ್ ಆಗೋದೈತಿ ಮತ್ತು ಮಲಿಕ್ವಾಡ್ದವ್ರಿಗೂ ಲಾಸ್ ಆಗೈತಿ ಫಾಯ್ದಾ ಯಾರಾದ್ರಿಗೆ ಇದ್ರೆ ಅದ ಕಾಂಟ್ರಾಕ್ಟರ್ ಮತ್ತು ಅಧಿಕಾರಿಗಳಿಗೆ ಫಾಯ್ದಾ ಆಗೈತಿ ಮತ್ತು ಈಗ ಬರ್ತಕ್ಕಂಥ ಈ ಕಾಂಟ್ರಾಕ್ಟರ್ ಅಂತ ಕೆಲಸ ಮುಗೀತು ಇವೊಂದು ಪೀರಿಯಡ್ ಇರಿಸ್ತಕ್ಕ ಅಷ್ಟು ಮಾಡಿ ಹೋಗ್ತಾ ಮುಗೀತು ಇನ್ನು ಬರ್ತಕ್ಕಂಥ ಅಧಿಕಾರಿಗಳ ಪಿ ಡಿ ಒ ಗ್ರಾಮ ಪಂಚಾಯಿತಿ ಮತ್ತು ಇರ್ತಕ್ಕಂಥ ಸದಸ್ಯರು ಯಾರಾದರೂ ಬಂದಾಗ ಮುಂದೆ ಠರಾವದಾಗ ಇಲ್ಲಿ ಯಾರು ಕೆಲಸ ಮಾಡಾಕತ್ತಿದ್ದಾರಲ್ಲ ಅಜಿತ್ ಪಾಟೀಲ್ ಅಂತೇಳಿಂದ ಅವರು ಠರಾವದಾಗ ಹಾಕಿ ಖಾಯಂನ ನೌಕರಸ್ಥರು ಅಂತೇಳಿಂದ ಪಂಚಾಯಿತಿ ವತಿಯಿಂದ ಖಾಯಂಗೊಳಿಸ್ಬೇಕು ಯಾಕಪ್ಪ ಅಂತಂದ್ರೆ ಲೋಕಲ್ ಆಗ್ತಾರೆ ಇಲ್ಲಿ ಏನಾಗೈತಿ ಎಂತ ಆಗೈತಿ ಇಲ್ಲೆಲ್ಲ ಏನರೇ ಕಮ್ಮಿ ಹೆಚ್ಚ ಇದ್ರೆ ಮಂದಿನ ತೊಗೊಂಡು ಇಲ್ಲೇ ಗ್ರಾಮಸ್ಥರನ್ನು ತೊಗೊಂಡು ಕೆಲಸ ಮಾಡೋಕ್ಕಾಗ್ತೈತಿ ರೀ ಇಲ್ಲಿ ಮೊಸಳಿ ದೊಡ್ಡ ದೊಡ್ಡ ಜಾನುವಾರ ಅವ ಇವ ಇರ್ತಾವ ರೀ ಅದನ್ನೆಲ್ಲ ಫೈಟ್ ಮಾಡೋ ಫೇಸ್ ಮಾಡವ್ರಿ ಯಾರ್ರೀ ಅದಕ್ಕೆ ದಯಮಾಡಿ ಇಲ್ಲಿ ನಮ್ಮ ಗ್ರಾಮಕ್ಕೆ ನೀರು ಬಂದರೂ ಸಹ ತ್ರಾಸ ಆಗಾಕತಿ ಇಂಥ ಮಳೆಗಾಲದಾಗ ಅದಕ್ಕೆ ಯಾರಾದರೂ ಇದ್ರ ಕಾರಣೀಭೂತರು ಇದಕ್ಕೆ ಯಾರಾದರೂ ಇದಾ ಇದ್ರೆ ಏನಪ್ಪ ಲೇಟ್ ಆಗೈತಿ ನೀರು ಬರೋದಕ್ಕೆ ಇದು ಕಾಂಟ್ರಾಕ್ಟರ ಮತ್ತು ಅಧಿಕಾರಿಗಳ ಅಧಿಕಾರಿಗಳನ್ನ ಕಡೆ ಯಾರು ಹೋಗೋರಿಲ್ಲ ಏನೇ ಇಲ್ಲ ಇವ್ರು ಹೇಳೋರಿಲ್ಲ ಕೇಳೋರಿಲ್ಲ ರಾಜಕಾರಣ ನಡೆದೈತಿ ನಮ್ಮೂರಾಗ ಅದಕ್ಕೆ ದಯಮಾಡಿ ರಾಜಕಾರಣಿಗೆ ಕಾಲು ಬಿಟ್ಟು ರಾಜಕಾರಣಿ ಬಂದ್ ಮಾಡಿರಿ ಇಂಥ ಕೆಲಸಕ್ಕೆ ಸಹಕಾರ ಕೊಡ್ರಿ ಕಾಂಟ್ರಾಕ್ಟರ್ನ ಕರೆಸ್ರಿ ಏನಂತ ನೋಡ್ರಿ ಕೇಳಿದ ಹಂಗೆ ಕೇಳಿದಿಲ್ಲ ಒದ್ದು ಓಡಿಸ್ರಿ ಬೇರೆದವನ್ನು ತೊಗೊಂಡು ಬರ್ರಿ ಯಾಕ್ರಿ ಸಾಹೇಬ್ರಿ ನಿಮ್ಮ ಕೈಲಿ ಆಗೋದಿಲ್ಲ ನಿಮ್ಮ ಕೈಲಿ ಆಗ್ತಿಲ್ಲ ಮೇಲಾಧಿಕಾರಿಗಳಿಗೆ ತಿಳಿಸ್ರಲ್ಲ ನಿಮ್ಮ ಕಾಂಟ್ರಾಕ್ಟ್ ಕೆಲಸ ಮಾಡಿ ಕ್ಯಾನ್ಸಲ್ ಮಾಡಿರಿ ನೀವು ಕ್ಯಾನ್ಸಲ್ ಮಾಡೋದಿಲ್ಲ ಅನ್ನೋ ನಮಗೆ ಗುರುತೈತಿ ಇನ್ನು ಕ್ಲಿಯರೆನ್ಸ್ ಆಗಬೇಕು ಮತ್ತು 2 ದಿವಸದೊಳಗೆ ನಿಮ್ಗೆ ಟೈಮಿಂಗ್ ಐತಿ 2 ದಿವಸದಾಗ ಆ ಮಳಿಗೆದು ಏನು ನಿಮ್ಮದು ವ್ಯವಹಾರ ಆಗೈತಿ ಅದೆಲ್ಲ ಕ್ಲಿಯರ್ ಆಗಬೇಕಂತ ಈ ನೀರಾವರಿ ಯೋಜನೆಯಲ್ಲಿ ಕಳಪೆ ಮಟ್ಟದ ಮೋಟಾರ್ ಹಾಗೂ ಇತರೆ ವಸ್ತುಗಳು ಅಳವಡಿಸಿರುವುದರಿಂದ ಕಳೆದ 5 ವರ್ಷಗಳಲ್ಲಿ ಸುಮಾರು 8-10 ಸಲ ಮೋಟಾರ್ ಮಷಿನ್ಗಳು ಹಾಳಾಗಿತ್ತು ಇದನ್ನು ಕಾಂಟ್ರಾಕ್ಟರ್ ಜವಾಬ್ದಾರಿ ವಹಿಸಿ ಸ್ಪೇರ್ ಮೋಟಾರ್ ಮಷಿನ್ ಇಟ್ಟು ನೀರಿನ ವ್ಯವಸ್ಥೆ ಮಾಡುವಲ್ಲಿ ಗುತ್ತಿಗೆದಾರ ವಿಫಲವಾಗಿದ್ದು ಇದರಲ್ಲಿ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆಂದು ಆಪಾದಿಸಿದರು ಭೂಮಿ ಮಾಲೀಕ ರಾಜೇಂದ್ರ ಪಾಟೀಲ್ ಕಳೆದ 5 ವರ್ಷದಿಂದ ಈ ಕಾಮಗಾರಿಗಾಗಿ ತನ್ನ ಸ್ವಂತ ಜಮೀನು ಮಾರಿದ್ದು ಇವರಿಗೆ ಬರಬೇಕಾದ ಉಳಿದ 2 ಲಕ್ಷ ರೂಪಾಯಿ ಇನ್ನೂ ಕೊಟ್ಟಿಲ್ಲ ಈ ವಿಷಯದ ಬಗ್ಗೆ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಸಹ ಇತ್ತ ನಿರ್ಲಕ್ಷ್ಯತನ ತೋರುತ್ತಿದ್ದಾರೆ ಅದು ಮಾಜಿ ವಿನಂತಿ ಅಶಯ ಕಷ್ಟಮದೇ ತೂ ವಾಟರ್ಮ್ಯಾನ್ಸ್ ಕಾಮ ಕೊರ್ತವೆ ಆಗಿ ತ್ಯಾಲಾ ಪಗಾರ ಬಂದ ತ್ಯಾಪ್ರಮಾಣೆ ಮಲಾ ವಾಟ ಮೋಸ್ಟ್ಲಿ 6,000 ಹೋತ ಆತಾ 2 ಮಹಿನೆಪೂರ್ವಿ 4 ಮಹಿನೆಪೂರ್ವಿ ವಾಡಲೇ ಅಸ 8,000 ಕಾಯ್ತರ ಮಿಳ್ತೇವೆ ಆತ ಅಸೂ ದೇ ಪಗಾರಾಚ್ಚ ಕಾಯ ನಾಯಿ ಪಾಣ್ಯಾಸಾರ್ಕ ಪಿಣ್ಯಾಚ್ಯ ಪಾಣ್ಯಾಸಾರ್ಕ ಜೆ ಮಹತ್ವ ಆಹೆ ತ್ಯಾ ಗಾವಾಲ ತ್ಯಾಂಚ ಪಾಣಿ ಪೋಟಾತ ಪಡಾವ ತ್ಯಾ ದೂಧ ಅಂಗೀಚ ಅಮೃತ ತ್ಯಾಂಚ ಪೋಟಾತ ಪಡಾವ
अशी आमच्या मलिकवाड गावची इच्छा आहे. यापूर्वी पण मलिकवाड गावामधून जी पाईपलाईन नेण्यात आली होती त्याला संपूर्ण गावचा तक्रार होती की गावामधून पाईपलाईन तुम्ही नेऊ नका, गावचं फार नुकसान होतं आहे, गावामध्ये रस्ते वगैरे उकडले जाते. आज पण उकडलेले आहेत. तुम्ही आता फेवरबाग बघितला, मलिकवाड गावचा मेन रस्त्यामधूनच ही पाईपलाईन आलेली आहे. त्यावेळा सर्व गावकऱ्यांचे मीटिंग घेऊन सहकार्यानं आम्ही एक विहिरीकोडीला पाण्याची पिण्याचं पाण्याचं स्कीम चाललं आहे असं ग्रामस्थांमध्ये एक मीटिंग घेऊन ते ठराव घालून त्यांना 200 रुपयाच्या बँडवरती लिहून दिलेलं आहे की काही तक्रार जर गावच्या आलं तर त्यांनी नळ कनेक्शन कुणाचे रस्त्यावर करून देतो असं सांगितलेलं होतं. आजपर्यंत कोणी करून दिलेलं नाही आहे आणि तसंच चाललेलं आहे. ते आम्ही एक चांगल्या हेतूनं मलिकवाडचे सर्व ग्रामस्थांनी मिळून हिरेकुडीला एक चांगल्या प्रकारचं पाणी प्यायला मिळावं म्हणून आम्ही सहकार्याने सगळ्यांच्या त्यांना स्कीम करून दिलं. कारण परंतु इथं आता सध्या जर पाहिलं तर इथं आता काही दिसत नाही. आत्ता थोडाफार जॅकवेलचं पूर्ततेकडे होत आहे 4.5 वर्षानंतर. ते पण अजून थोडं अर्धवट आहे, कलर काम हे बाकीचं आणि शिल्लक आहे. मेंटेनन्स बघायला कॉन्ट्रॅक्टर येत आहे काय? हा, मेंटेनन्ससाठी कॉन्ट्रॅक्टर काय करे फोनवरती सांगतात हे करा ते करा आणि व्यवस्थित तुम्ही घालून करा, पैसे घालून करा म्हणून सांगतात. तो कामगार ते खिशातले पैसे घालतोय, त्यात आल्यानंतर त्याला वेळेवर पैसे मिळतात, एक एक वेळा नाही मिळतात, असं चालू आहे जे मेंटेनन्स काम आहे. इथं मशिनरी आयटम लय खूप चांगलं आहे, हेवी मोटर आहे. आता मोटरी तर मला वाटतं सगळ्यात जुन्या झालेल्या आहेत. इथं आमच्या गावची पण इथं वॉटरमॅन, आम्ही आमच्या मलिकवाडचं जे ग्रामपंचायतीचे लाईनमन आहेत त्यांना पण आम्ही सहकार्य करून सांगतो की तुम्ही पण त्या हिरेकुडीच्या याला सहकार्य करा. पाणी ज्याला मोटर वगैरे बंद पडेल काय असेल तर संजीव गेले जवळ मला वाटतं 5 झाल्यापासून हा आमचा कायम सुरुवातीपासून काही नाही आहे विनाधार. म्हणजे आपल्या मित्रत्वाच्या नात्यानं अजित आणि यासुरीत आणि मलिकवाड आणि हिरेकुडी काय एकच आहे दोन्ही. यासाठी संजूनं पूर्ण स्वतः लक्ष घालून येणे सारखं वरचीवर तो मदत करतो इथं. आणि इथं बघितलं आहे मजूर मिळत नाही व्यवस्थित, मगरीचं सारं वारंवार इथं वावर असतोय, उतरायला कोण मिळत. तरी असल्या या परिस्थितीमध्ये सुद्धा आपलं हे वॉटरमॅन अतिशय चांगलं काम इथं त्यांनी करत आहेत. परंतु हिरेकुडीमधील 2-4 लोकांनी जर काहीतरी अपवाद केला तर आम्ही पुढील कारवाई, आम्ही पण त्याच्यात मग भाग आम्हाला पण घ्यावा लागणार आहे. कारण एवढी मदत करून जर आणि परत आपल्यावर जर हे होत असेल तर असं त्यासाठी मी एक अधिकाऱ्यांना वर्गांना खास करून इथं विनंती करतो आहे की तुम्ही लक्ष वारंवार द्यायला पाहिजे आणि तुम्ही इथं यावं. मी 2 दिवसापूर्वी कॉन्फरन्स रूपानं अधिकाऱ्यांच्याबरोबर बोललो आम्ही की तुम्ही इथं या, पहिला भेट द्या, तुमच्या ह्याला जॅकवेलसाठी भेट द्या, कशी काय यंत्रणा बघा आणि जर त्यापासून जर धोका उद्भवत असेल आणि याच्यापासून जर दुसऱ्यांना जर धोका असेल. आता इथून बघितला, इथून हा आजीचा गड्डा संपलेला आहे, बाजूचा गड्डा हा अनिल पाटील म्हणून आहे त्यांचा आहे, जयशिंगपूरला राहतात ते. त्यांनी वारंवार 2 वेळा पंचायतीला ग्रामपंचायतीत तक्रार केलेली आहे. त्यांना पण आम्ही समजावून सांगितली बाबा काम केल्यानंतर तुमचं व्यवस्थित काम करून भरून दिलं जाईल. तर त्यांना पण उडवाडीची उत्तरं आता मिळत आहेत. त्यांना पण आम्ही सांगितलं आहे की तुम्ही काय, तुम्ही कायदेशीरपणे तुम्ही पण काहीतरी करू शकता, तरी आणखीन एक अधिकाऱ्यांना बोलवूया, एकदा चर्चा करूया त्यांच्यावर आणि कानावरती घालूया आणि तुमचं पण काम तिने करून देतील असं मी समजावून सांगून त्यांना पाठवलं आहे. तरी इथून पुढं मी सर्व मलिकवाड असतील किंवा हिरेकुडी ग्रामस्थांना विनंती करतो की ही जी एवढं मोठं खर्च करून, किती आता मला टेंडर माहीत नाही आजची एक्झॅक्टली, तरीसुद्धा जे एवढं जर खर्च करून त्याचा जर हिरेकुडीला जर पाणी मिळत नसेल तर ह्यात चूक कुणाची आहे, कुणाची चूक आहे हे त्या आपण जनतेनंच आता त्याला आवाज याचा उठवला पाहिजे. आणि त्याचबरोबर आपल्या या आपल्या हिरेकुडी ग्रामपंचायतीचे बनगे असतील त्यांनी, आम्ही त्यांच्याकडे बघून याच्यापूर्वी पण 2-3 वेळा त्यांच्या विनंतीला मान देऊन आम्हाला आम्ही इथं सहकार्य केलेला आहे. त्या मध्ये एकदा आज बाजूची लोक आत येऊ देत नव्हते, तरी त्यांना समजावून सांगितलं की बनगे साहेबांना पण आम्हाला फोन करून सांगितला की मलिकवाडचे लोक आम्हाला आजपर्यंत सहकार्य केला, इथून पुढं करा म्हणून त्यांच्या शब्दाला मान देऊन आम्ही पण त्याला आत काम करायला परमिशन दिलं. कारण बघितलं इथं भरपूर असं लोकांचं नुकसान झालेलं आहे. तरी आपण सर्वांनी यात लक्ष घालावं, अधिकाऱ्यांनी जास्तीत जास्त आणि कॉन्ट्रॅक्टरला त्यांनी जाब विचारला पाहिजे आणि इथून पुढे जी जी कामं त्यांनी करून देत असं बोललेलं आहे ते पूर्तता केली पाहिजे आणि गावाला चांगल्या प्रकारचं पाणी, शुद्ध पाणी, दूध गंगेचं निर्मळ पाणी मिळावं एवढीच आमची मलिकवाड ग्रामस्थांची इच्छा आहे. नीर हिरेकुडी नीर बेकरी कुडियो नीरंतर ಅವರು ಈದ್ ಕೊಟ್ಟಿದೀವ್ರಿ ಅದ ಆ ಟೈಮ್ ರೀ ಪ್ರಕಾಶ್ ಶುಕ್ರಿ ಅವರು ಈದ್ ಮಾಡಿದ್ರಿ ಅವರು ರಿಕ್ವೆಸ್ಟ್ ಮಾಡಿ ಯಾರು ತಯಾರು ಮಾಡ್ರಿ ಅಂತ. ಅವ್ರು ತಯಾರು ಮಾಡಿ ನಮ್ಮ ಊರಾಗಿನ ಲೀಡರ ತಯಾರು ಮಾಡಿ ಈದ್ ಮಾಡಿ ಅವರು ಕೂಡ ಕೇಳಿದೀವ್ರಿ ನಾವು. ಮತ್ತೆ ರೀ ಆ ಟೈಮ್ ರೀ ಅವ್ರು ಸ್ಟ್ಯಾಂಪ್ ಮಾಡಾರ್ರಿ, ಅವರು ಪೂರ್ತಿ 7 ಲಕ್ಷ ಈದ್ ಮಾಡಾರ್ರಿ, ಮತ್ತೆ ಆ ಟೈಮ್ 5 ಲಕ್ಷ ಕೊಟ್ಟಾರ ನೋಡ್ರಿ. ಈಗ ಅವರು ಭೀ ಏನು ಮಾಡ್ತಾರ ರೀ ಅವ್ರ ಹಾಂ ರೊಕ್ಕ ರೀ 7 ಲಕ್ಷ ಯಾರ ಕಡೆ ಬೀಳ್ನಾರ ಅವ್ರ ಕಡೆ ಹೋಗೋನಿ ಈ ಕಡೆ ಹೋಗೋನಿ ಆ ಕಡೆ ಹೋಗೋನಿ ಅಂತಾರ್ರಿ. ಇನ್ನ ನಾವು ರೀ ಖರೀದಿ ಕೊಟ್ಟಿಲ್ಲ ರೀ ಅವ್ರು, ಇನ್ನ ಬಿನಾ ಕಬ್ಜಾ ಕರಾರ ಐತ್ರಿ ನಮ್ಮ ಕಡೆ, ಅವ್ರು ಕರಾರ ಐತ್ರಿ. ಮತ್ತೇನು
ಇಲ್ಲಂದ್ರೆ ನಮ್ದು ಬ್ಯಾಟ್ರಿ ಅದ ನಮ್ಮ ಇದು ಕೊಡೋದು ಬ್ಯಾಟ್ರಿ ಏನು ಮಾಡೋದು ಖರೀದಿ ಮಾಡೋದು ಬ್ಯಾಟ್ರಿ ನಮ್ದು ಅವ್ರು ಇಲ್ಲಂದ್ರೆ ನಾಳಿನ ನಾಳೆ ನಾವು 5 ಲಕ್ಷದ ಚೆಕ್ ಕೊಡ್ತೇನೆ ಅವ್ರು ಪಂಚ ಇದ್ದದಕ್ಕೆ ಅವ್ರು ಯಾರು ಇದು ಮಾಡಿದ್ರು ಅವ್ರು ಯಾಕೆ ಕೊಡ್ತೀರಿ ಅವ್ರು ವಾಪಸ್ ಕೊಡ್ತೀವಿ ನಮ್ಮ ವಾಪಸ್ ಯೂಸ್ ಮಾಡಿದಾರೆ ಇಷ್ಟು ಅವ್ರು ಹಾಳು ಮಾಡ್ರಿ ಅಲ್ರಿ ಯೂಸ್ ಯೂಸ್ ಮಾಡಿದಾರೆ ಅದರ ಬಾಜುದವ್ರು ಭಾಳ ಹಾಳು ಹಾಳು ಮಾಡ್ರಿ ಅವ್ರು ಗಡ್ಡಿ ಪೂರ್ತಿ ಅವರು ಡೆಮೊಲಿಷ್ ಆಗಿದ್ರು ಈಗ ಏನ್ ಮಾಡೋದ್ರಿ ಅಂತದವ್ರು ಮತ್ತೆ ನೀವು ಎಷ್ಟು ಅವಾಗ ನೀವು ಕೊಟ್ಟಿದಿರಲ್ಲ ಕೆಲಸ ಮಾಡೋದು ಕೆಲಸ ಅವ್ರದ್ದು ಮಂಜೂರು ಮಾಡಿದ್ರೆ ಆಯ್ತು ರೀ ಅವ್ರದ್ದು ಕೆಲಸ ಮೇಂಟೆನ್ಸ್ ಮಾಡೋದ್ರಿ ಅವರು ಕಾಂಟ್ರಾಕ್ಟರ್ ರೀ ಮತ್ತು ಊರ ಲೀಡರ್ ರೀ ಅವ್ರ ಗ್ರಾಮ ಪಂಚಾಯತ್ ರೀ ಅವರು ಸರಿಯಾಗಿ ಲಕ್ಷ ಕೊಡ್ಬೇಕಲ್ಲ ಅವ್ರು ಆ 5 ವರ್ಷ 6 ವರ್ಷ ಹಿಂದೆ ನೀವು ಬಾಂಡ್ ಮಾಡಿ ಕೊಟ್ಟಿದ್ರೆ ಅವಾಗಿನ ರೇಟ್ ಬೇರೆ ಈಗಿನ ರೇಟ್ ಬೇರೆ ಆಗಿತ್ತು ರೀ ಹಿರೇಕೋಡಿ ಗ್ರಾಮಕ್ಕೆ ಸಕಾಲದಲ್ಲಿ ನೀರು ಸಿಗುತ್ತಿಲ್ಲ ಹಾಗೂ ಕಳಪೆ ಮಟ್ಟದ ಸಾಮಗ್ರಿಗಳನ್ನು ಅಳವಡಿಸಿ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ಮೋಸ ಮಾಡುತ್ತಿರುವ ವಿಷಯ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಕಾಂಟ್ರಾಕ್ಟರ್ಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಅಧಿಕಾರಿಯ ವಿರುದ್ಧ ಆರೋಪ ಕೇಳಿಬರುತ್ತಿದೆ 4 ವರ್ಷ ಹಿರಿಕುಡಿಲ್ಲ ವಾಟರ್ ಸಪ್ಲೈ ಮಲಿಕೋಡ್ ಕಾಮ್ ಕೊಡ್ತವೆ ತರ್ ಮಾಚಿ ಎವಡಿಸ್ ವಿನಂತಿ ಐಕಿ ಯಾಚ ಪುಡ ಜೆ ಆಮಚ್ಯಾ ಕಂಪ್ ಸಹ್ಯಾದ್ರಿ ಕನ್ಸ್ಟ್ರಕ್ಷನ್ ಆಯ್ ತಿಜೆ ನಂತರ ಜರ್ ತಿ ಪಂಚಾಯತ್ಚ್ಯಾ ಅಂಡರ್ ಖಲಿ ಗೆಲು ತರ್ ಮಾಜಿ ತಿಥ ವಾಟರ್ ಮ್ಯಾನ್ ಮನೂನ್ ಪುಡಿಲ್ ಹೆಜ್ಯಾಸಿ ವಿಚಾರ ಠರಾವ ನೇಮಣೂಕ ವಾವಿ ಎವಡಿಸ್ ಮಾಜಿ ಇಚ್ಛಾ ಆಯ್ ಕಾರಣ ಮಾಜ್ಯಾ ಕಾಮಕಡೆ ಬಗೂನ್ ಎವಡ ತನಿ ಸಹಕಾರ್ಯ ಕರಾವೇತ್ ಗೆಲಿ 4 ವರ್ಷ ಝಾಲ ಮೀ ನದಿತ್ ನದಿತ ಅಸೂನ್ ದೇ ಕಿಂವಾ ಕಾಯ ಗೆಲಿ ಅಂಗಾವರ್ ಕಾ ಹೆ ಕರೂನ್ ಕಾಮ್ ಕರ್ತೋಯ್ ಮಾಜಿ ಎವಡಿಸ್ ವಿನಂತಿ ಆಯ್ ಕಿ ಪುಡ ತನಿ ವಿಚಾರ ಕರೂನ್ ಹೆ ಕರಾವ ಇತ ಕಾಂಟ್ರಾಕ್ಟರ್ ಏತ್ ನೈ ಕಾಂಟ್ರಾಕ್ಟರ್ ಇರ್ತೈತಿ ಮುಂಜೆ 6 ಮಹಿನೆಲ್ಲ ಕಾಮ್ ಚಾಲು ಅಸಲ ವಿಜಿಟ್ ದೇಲೆ ಐತದ ಹ್ಞೂ 6 ಮಹಿನೆಲ್ಲ 6 ಮಹಿನೆ 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 ಏತ್ ನೈ ನೈ ಖರ್ಚ ಅಲ್ಲ ಖರ್ಚ ಅಲ್ಲ ಖರ್ಚು ಕಸ ಆತ ಇತ್ತ ಆಪಣ ಗಾವಚ ಗಾವ ಮೀ ಆತ ಕಸ ಮೋಟರ್ ಜರ್ ಕಾಡಾಯಚ ಝಾಲಿ ತರ ಗಾವತ್ಲಿ ಲೇಬರ್ ಆಮ್ಹಿ ಸಾಂಗತೋ ಇತ್ತು ನಂತರ ಕಸ ಆಯ್ತು ತಿನ್ನ ಸಂಧ್ಯಾಕಡೆ ತಂಚ ಪೇಮೆಂಟ್ ಭಾಗವ ಲಾಗತ್ತೆ ತರ ಆಮ್ಹಿ ಪದರ್ಚ ಕಸ್ಯಾತಲ ಪೇಮೆಂಟ್ ತಂಚ ಭಾಗವತು ನಂತರ ನಮಗೆ ಥೋಡ್ಯಾ ವೇಳನ ಆಮ್ಹಿ ಜ್ಯಾ ವೇಳೆ ರಿಪೋರ್ಟ್ ಸಬ್ಮಿಟ್ ಕರೀಲ್ ಕಂಪ್ನಿಲ ಅಥವಾ ತಿನ್ನ ಪೇಮೆಂಟ್ ಪೋಸ್ಟ್ ಕರ ಮಹಿನಾ ಹೋತೋ 1.5 ಮಹಿನೆ ಹೋತೋ ತೋಪರ್ಯಂತ ಆಮ್ಹಿ ಆಮ್ಚ ಕಿಶಾತಲ ಪೈಸೆ ಘಾಲೂನ್ ತಂಚ ಪೇಮೆಂಟ್ ಭಾಗವತು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಹಿರೇಕೋಡಿ ಗ್ರಾಮಸ್ಥರಿಗೆ ನಿರಂತರ ನೀರಿನ ವ್ಯವಸ್ಥೆ ಮಾಡುತ್ತಾರೋ ಅಥವಾ ರೊಚ್ಚಿಗೆದ್ದು ಸರ್ಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದ ಮೇಲೆ ಎಚ್ಚೆತ್ತುಕೊಳ್ಳುತ್ತಾರೋ ಎಂಬುದನ್ನು ಕಾದು ನೋಡಬೇಕಾಗಿದೆ.